ಮೈಸೂರಿನ ದಿ ಅನಾಥಾಲಯದಲ್ಲಿ ರುದ್ಧಪಿತಾಮಹ ದಯಾಸಾಗರ ಎಂ ವೆಂಕಟಕೃಷ್ಣಯ್ಯನವರ ನೂರ ಎಂಟನೇ ಜಯಂತ್ಯುತ್ಸವವನ್ನು ಇವತ್ತು ನಡೆಸಲಾಯಿತು ರಾಮಕೃಷ್ಣ ಆಶ್ರಮದ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ಹೆಚ್ ಆರ್ ರಂಗನಾಥ್ ದಿ ಅನಾಥಾಲಯದ ಅಧ್ಯಕ್ಷರಾದ ಸಿ ವಿ ಗೋಪಿನಾಥ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಡಾಕ್ಟರ್ ಎಚ್ ವಿ ಮೃತ್ಯುಂಜಯ ಹಾಗೂ ರಾಘವೇಂದ್ರ ಅವರಿಗೆ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಮಾತನಾಡಿದ ಹೆಚ್ ಆರ್ ರಂಗನಾಥ್ ಅವರು ಈಗ ಸೇವೆಗಳಲ್ಲಿ ಸ್ವಾರ್ಥ ಬಂದಿದೆ ಹೀಗಾಗಿ ಜನಕ್ಕೆ ಸಂಸ್ಥೆಗಳ ಮೇಲೆ ನಂಬಿಕೆ ಹೋಗಿದೆ ಆದರೆ ಅನಾಥಾಲಯದ ಆಡಳಿತ ಮಂಡಳಿ ಮಾತ್ರ ಬಹಳ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡ್ತಾ ಇದೆ ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಅನಾಥಾಲಯ ಸೇವೆಯ ವಿಸ್ತರಣೆ ಆಗುವ ಯೋಜನೆಗಳನ್ನ ಆಡಳಿತ ಮಂಡಳಿ ಇಟ್ಕೊಂಡಿದೆ ಈ ಯೋಜನೆಗಳು ಬೇಗ ಸಾಕಾರವಾಗಲಿ ಈ ಸಂಸ್ಥೆ ಸದಾಕಾಲ ಉಳಿಬೇಕು ಅಂತ ಹೇಳಿ ಮಾತನಾಡಿದರು ಸಾಮಾಜಿಕ ಜವಾಬ್ದಾರಿ ಕಳಕಳಿ ಮತ್ತು ಸೇವೆಯ ಮನೋಭಾವ ಸ್ಥಿರವಾಗಿದ್ದರೆ ಅದು ಸತ್ಯವಾಗಿದ್ದರೆ ಅದರಲ್ಲಿ ಸ್ವಾರ್ಥ ಇಲ್ಲದಿದ್ದರೆ ಆ ಸಮಾಜ ಸೇವೆಯನ್ನ ಈ ಸಮಾಜ ಗುರುತಿಸತ್ತೆ ಮತ್ತು ಕಾಪಾಡತ್ತೆ ಮತ್ತು ನಾವು ಕಾಪಾಡಬಹುದು ಇಲ್ಲದಿದ್ದರೆ ಆ ಸಂಸ್ಥೆಗಳು ಮುಳುಗಿ ಹೋಗುತ್ತವೆ ಅನಾಥಾಲಯ ಇವತ್ತು ಹೊಸ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯಂತೆ ಕಟ್ಟಡಗಳನ್ನು ಕಟ್ಟೋದು ಹೆಣ್ಣು ಮಕ್ಕಳಿಗೆ ನೂರು ಜನ ಹೆಣ್ಣು ಮಕ್ಕಳಿಗೆ ಅಂತ ಮೂಲ ಧ್ಯೇಯ ವೆಂಕಟ ಕೃಷ್ಣ ಏನೋರ್ದು ಮೂಲ ಧ್ಯೇಯನೇ ಅದು ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ವಿಚಾರದಲ್ಲಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳ ವಿಚಾರದಲ್ಲಿ ಇಷ್ಟು ದಿನ ನಮಗೂ ನೂರು ಮಕ್ಳಿಗೆ ಹೆಣ್ಣು ಮಕ್ಕಳು ಕಟ್ಟಕ್ಕಾಗ್ಲಿಲ್ವಾ ಅಂತ ಅಷ್ಟೇ ನಾವು ಬೇಜಾರು ಮಾಡ್ಕೋಬೇಕಾಗಿರೋದು ಹೌ ಇಟ್ ಈಸ್ ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಯಶಸ್ಸು ಸಿಕ್ಕತ್ತೆ ಅಂತ